ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನಿವತ್ತು ಮುಳಬಾಗಿಲು ವಿಧಾನಸಭಾ ಕ್ಷೇತ್ರದಲ್ಲಿದ್ದೇನೆ. ಸೊ ಈ ನಿಟ್ಟಿನಲ್ಲಿ ಜನಾಭಿಪ್ರಾಯವನ್ನು ಸಂಗ್ರಹ ಮಾಡಬೇಕಾದ್ರೆ ಈಗ ನಮ್ಮ ಜೊತೆ ಬಿ ಜೆ ಪಿಯ ಟಿಕೆಟ್ ಆಕಾಂಕ್ಷಿ ಆಗಿರ್ತಕ್ಕಂಥ ಮುಳಬಾಗಿಲು ಕ್ಷೇತ್ರದ ಏನು ಬಿ ಜೆ ಪಿ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಸಿಗೇಳ್ಳಿ ಸುಂದರ್ ಅವ್ರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಮಾತನಾಡೋಣ, ಹೇಗಿದೆ ಮುಳಬಾಗಿಲು ವಿಧಾನಸಭಾ ಕ್ಷೇತ್ರದಲ್ಲಿ ಬಿ ಜೆ ಪಿ ಏನಾದರೂ ಮ್ಯಾಜಿಕ್ ಮಾಡುತ್ತಾ, ಇಷ್ಟು ಕ್ರಿಯೇಟ್ ಮಾಡುತ್ತಾ, ಹೇಗಿದೆ ಕ್ಷೇತ್ರ ಅವ್ರನ್ನೇ ಕೇಳಿ ತಿಳ್ಕೊಳ್ಳೋಣ. ನಮಸ್ಕಾರ ಸರ್. ಸರ್ ನಮಸ್ತೆ. ಸೊ ಹೇಗಿದೆ ಸರ್ ಮುಳಬಾಗಿಲು ಕ್ಷೇತ್ರ? ಸರ್ ಖಂಡಿತ ನೀವು ಎಲ್ಲ ಸರ್ವೆ ಮಾಡಿದ್ದೀರಾ, ಎಲ್ಲ ಗೊತ್ತಾಗ್ತಾ ಇದೆ. 100% ಈ ಸತಿ ನಾವು ಬಿ ಜೆ ಪಿ ಮುಳಬಾಗಿಲು ಕ್ಷೇತ್ರದಲ್ಲಿ ನಾವು ಗೆದ್ದೇ ಗೆಲ್ಲಿಸ್ತೀವಿ, ಗೆಲ್ತೀವಿ ಅನ್ನೋ ಒಂದು ಆಶಾಭಾವನೆ 100% ನಮಗಿದೆ ಸರ್. ಸಿಗೇಳಿ ಸುಂದರ್ ಅವರು ಬೆಂಗಳೂರಲ್ಲಿ ಕಾರ್ಪೊರೇಟ್ ಇಲಾಖೆ ನಿಂತ್ಕೊಂಡಿದ್ರು, ಸೊ ಯಾಕೆ ದಿಢೀರಂತ ಮುಳಬಾಗಿಲು ಶಿಫ್ಟ್ ಆದರೆ? ಸರ್, ನಾನು ಕಳೆದ 20 ವರ್ಷದಿಂದ ಬಿ ಜೆ ಪಿ ಕಾರ್ಯಕರ್ತನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಸೊ ಅದನ್ನೆಲ್ಲ ಗುರುತಿಸಿ ಬಿ ಬಿ ಎಂ ಪಿನಲ್ಲಿ ನನಗೆ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿದ್ದು ಪಕ್ಷದವರು. ಅಲ್ಲಿ ಕೆಲವೇ ಮತಗಳ ಅಂತರದಿಂದ ಅಲ್ಲಿ ಸೋಲ್ದ್ವಿ. ಸೋತಿದ್ದರಿಂದ ಇಲ್ಲಿ ನಮ್ಮ ಮುಳಬಾಗಿಲು ಕ್ಷೇತ್ರದಲ್ಲಿ ನಮ್ಮ ತಾತ ನಂಗಲಿ ಮುನಿಯಪ್ಪರಂತ ಇಲ್ಲಿ ಮಾಜಿ ಶಾಸಕರಾಗಿದ್ದರು. ಮತ್ತು ನಮ್ಮದೇ ಆದ ಸಂಬಂಧ ಮತ್ತು ನಮ್ಮದೇ ಆದ ವರ್ಗ ಒಂದು ನಮ್ಮ ರಿಲೇಷನ್ಗಳು, ಕುಟುಂಬದವರು, ಮತ್ತು ನಮ್ಮ ಆಸ್ತಿ ಪಾಸ್ತಿ, ಮತ್ತು ನಮ್ಮ ಮನೆಗಳು, ಮತ್ತು ನಮ್ಮ ಕೃಷಿ ಚಟುವಟಿಕೆ ಎಲ್ಲ ಇಲ್ಲೇ ಇರೋದರಿಂದ ಅಲ್ಲಿ ಕೂಡ ನಮ್ಮ ನಾಯಕರು ಇಲ್ಲಿ ಸಂಘಟನೆ ಮಾಡೋದಕ್ಕೆ ಅಲ್ಲಿಂದ ನಮ್ಮ ಕಳಿಸ್ಕೊಟ್ಟಿದ್ದಾರೆ. ಸೊ ಇಲ್ಲಿ ಒಂದು ಸಂಘಟನೆ ಮಾಡೋಣ, ಇಲ್ಲಿ ನಮ್ಮ ಪಕ್ಷವನ್ನು ಒಂದು ಈ ಸತಿ ಒಂದು ಗೆಲ್ಲಿಸೋಣ ಅನ್ನೋ ಒಂದು ದೃಷ್ಟಿಯಿಂದ ಇಲ್ಲಿ ಬಂದು ಸಂಘಟನೆ ಮಾಡ್ತಾ ಇದ್ದೀನಿ ಸರ್. ಮುಳಬಾಗಿಲು ಕ್ಷೇತ್ರ ಒಂದು ರೀತಿ ಅಬ್ಬರದ ಕ್ಷೇತ್ರ ಕಾಣಿಸ್ತಾ ಇದೆ. ಅದು ಹಣ ಬಲ ಆಗಿರ್ಬೋದು, ಬೇರೆ ಏನೇ ಬಲ ಆಗಿರ್ಬೋದು, ಒಂದು ರೀತಿ ದೊಡ್ಡ ಮಟ್ಟದಲ್ಲಿ ಅಬ್ಬರ ಕಾಣಿಸ್ತಾ ಇದೆ. ಆ ಅಬ್ಬರವನ್ನು ನೀವು ಬಿ ಜೆ ಪಿ ಆಕಾಂಕ್ಷಿ ಆಗ್ತಿದ್ದೀರ, ನೀವು ಆ ಅಬ್ಬರವನ್ನು ತಟ್ಕೊಂಡು ನೀವು ಯಾವ ಥರ ರಾಜಕಾರಣ ಮಾಡೋಕೆ ಇಷ್ಟಪಡ್ತೀರಾ? ಸರ್, ಖಂಡಿತ ಈಗ ನಮ್ಮ ಏನು ವಿರೋಧ ಪಕ್ಷದವ್ರು ಮಾಡ್ತಾ ಇದ್ದಾರೆ, ಈ ಸತಿ ಹಣದ ಬಲ ಬಂದ್ಬಿಟ್ಟು ನಮ್ಮ ಮುಳಬಾಗಿಲಲ್ಲಿ ಈ ಸತಿ ಖಂಡಿತ ಅದು ಕೂಡ ವರ್ಕೌಟ್ ಆಗಲ್ಲ. ಏನಕ್ಕೆ ವರ್ಕೌಟ್ ಆಗಲ್ಲ ಅಂತ ಹೇಳ್ತೀನಿ ಅಂದರೆ, ಅವರು ಎಲೆಕ್ಷನ್ ಟೈಮಲ್ಲಿ ಕೊಟ್ಟರೆ ಒಂದು 500 ರೂಪಾಯಿ 1000 ರೂಪಾಯಿ ಕೊಡ್ತಾರೆ ಅಷ್ಟೇ. ನಾವು ಈಗಾಗಲೇ ನಮ್ಮ ಪ್ರತಿಯೊಂದು ಮನೆಯಲ್ಲಿ ಕೂಡ ನಾವು 1000 ರೂಪಾಯಿ ನಾವು ಆಲ್ರೆಡಿ ನಾವು ಕೇಂದ್ರ ಸರ್ಕಾರ ಇರ್ಬೋದು ಮತ್ತು ರಾಜ್ಯ ಸರ್ಕಾರ ಇರ್ಬೋದು, ನಾವು 1000 ರೂಪಾಯಿ ಹಣವನ್ನು ನಾವು 1000 ಸವಲತ್ತುಗಳನ್ನು ಯೋಜನೆಗಳನ್ನು ನಮ್ಮ ಮನೆ ಮನೆಗೆ ತಲುಪಿಸಿದ್ದೀವಿ. ಒಂದು ಎಕ್ಸಾಂಪಲ್ ನಿಮ್ಗೆ ಹೇಳಬೇಕಾದ್ರೆ ಕಿಸಾನ್ ಸಮ್ಮಾನ್ ಯೋಜನೆ, ಪ್ರತಿಯೊಂದು ಮನೆಯಲ್ಲಿ ಕೂಡ ಕುಟುಂಬ ನಮ್ಮ ರೈತ ಕುಟುಂಬದ ಇರೋದ್ರಿಂದ ಪ್ರತಿಯೊಂದು ನಮ್ಮ ಕುಟುಂಬಕ್ಕೂ 10,000 ರೂಪಾಯಿ ಆಲ್ರೆಡಿ ಹೋಗಿದೆ. ಈಗ 3 ವರ್ಷ ಆಗಿದೆ, 30,000 ರೂಪಾಯಿ ಪ್ರತಿಯೊಂದು ಮನೆಯಲ್ಲೂ ಹೋಗಿದೆ. ಸೊ ಅದನ್ನು ಆಲೋಚನೆ ಮಾಡ್ತಾರೆ ಹೊರತು ಈಗ ಅವ್ರು ಕೂಡ 500 ರೂಪಾಯಿ 1000 ರೂಪಾಯಿ ಯಾರು 100% ಯೋಚನೆ ಮಾಡೋಲ್ಲ. ವ್ಯಾಕ್ಸಿನೇಷನ್ ಈಗ ನಮ್ಮ ಇಡೀ ಪ್ರಪಂಚ, ಕೊರೋನಾ ಬಂದಾಗ ಇಡೀ ಪ್ರಪಂಚನೇ ಎಲ್ಲ ದೊಡ್ಡ ಮಟ್ಟದಲ್ಲಿ ಆಘಾತಕಾರಿ ಇದಾಗಿತ್ತು. ಆ ಒಂದು ಸಂದರ್ಭದಲ್ಲಿ ನಮ್ಮ ನಾಯಕರಾದಂಥ ನರೇಂದ್ರ ಮೋದಿಯವರು ವ್ಯಾಕ್ಸಿನೇಷನ್ನು ಪ್ರತಿ ಎಲ್ಲ ಪ್ರಪಂಚದ ಎಲ್ಲ ಕಂಟ್ರಿಗಳು ಕೂಡ ದುಡ್ಡು ಕೊಟ್ಟು ವ್ಯಾಕ್ಸಿನೇಷನ್ ಹಾಕಿಸ್ತಾ ಇತ್ತು. ಬಟ್ ನಮ್ಮ ದೇಶಕ್ಕೆ ಪ್ರಿಯ ಕೊಟ್ಟಿದ್ದಾರೆ. ಇವತ್ತೇನೋ ನಾವು ಬದುಕಿಡ್ದಿದ್ದೀವಿ ಅಂತ ಹೇಳಿದ್ರೆ ನಮ್ಮ ನರೇಂದ್ರ ಮೋದಿ ಅವರು ಮಾಡಿರೋಂಥ ಒಂದು ಕೆಲಸ ಖಂಡಿತ ನಮ್ಮ ಜನಗಳು ಕೊರೋನಾ ಕಾಲದಿಂದ ಈವಾಗ ಕೂಡ ಪ್ರತಿಯೊಂದು ನಮ್ಮ ಸೊಸೈಟಿನಲ್ಲಿ ಕೂಡ ಅಕ್ಕಿ ಇರ್ಬೋದು ಮತ್ತು ದವಸ ಧಾನ್ಯಗಳೆಲ್ಲ ಕೂಡ ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಸೊ ಇದನ್ನೆಲ್ಲ ಕೂಡ ನಮ್ಮ ಜನಗಳು ಖಂಡಿತ ಮನಗಂಡಿದ್ದಾರೆ. 100% ಈ ಸತಿ ಯಾವುದೇ ಕಾರಣಕ್ಕೂ ಹಣ ಬೆಂಬಲಕ್ಕೆ ಬೆಲೆ ಕೊಡೋಲ್ಲ. ಇಲ್ಲಿ ಕೆಲಸ ಆಗಬೇಕು, ನಮ್ಮ ಮುಳಬಾಗಿಲು ಕ್ಷೇತ್ರ ಅಭಿವೃದ್ಧಿ ಆಗಬೇಕು. ಖಂಡಿತ ಈ ಸತಿ ಬಿ ಜೆ ಪಿನ ಬೆಂಬಲಿಸ್ತಾರೆ, ಯಾಕಂದರೆ ನಮ್ಮ ಸಂಸದರ ಎಲೆಕ್ಷನ್ನಲ್ಲಿ 712,000 ಓಟ್ ಬಿದ್ದಿದೆ. ಈ ಸತಿ ನಮ್ಗೆ ಬೇಕಾಗಿರೋದು 60-70,000 ಓಟ್ ಅಷ್ಟೇ ಬೇಕಾಗಿರೋದು. ಖಂಡಿತ ನಮ್ಮ ಮತದಾರರು ಈ ಸತಿ ನಮ್ಮ ಬಿ ಜೆ ಪಿನ ಬೆಂಬಲಿಸ್ತಾರೆ ಅನ್ನೋ ಒಂದು ಆಶಾಭಾವನೆ ನಮಗಿದೆ ಸರ್. ಸಿಗೇಳಿ ಸುಂದರ್ ಅವರು, ಯಾರು ಏನು ಈಗ ನನ್ನ ಕನಸಿದೆ ಮುಳಬಾಗಿಲು ಕ್ಷೇತ್ರ ಈ ಥರ ಆಗಬೇಕು, ಸೊ ಏನು ನೋಡಿಕೊಂಡು ನಿಮಗೆ ಜನ ಓಟ್ ಹಾಕಬೇಕು? ಸರ್, ಮೊದಲನೇದಾಗಿ ನಮ್ಮ ಮುಳಬಾಗಿಲು ಕ್ಷೇತ್ರದಲ್ಲಿ ನಮಗೆ ದೊಡ್ಡ ಮಟ್ಟದಲ್ಲಿ ಕಾಣಿಸ್ತಾ ಇರೋದು ಅನ್ಎಂಪ್ಲಾಯ್ಮೆಂಟು, ನಿರುದ್ಯೋಗ. ಯಾಕಂದರೆ 1,000 ಜನ ಯುವಕರು ಇವತ್ತು ಬಂದ್ಬಿಟ್ಟು ನಮ್ಮ ಬೆಂಗಳೂರಲ್ಲಿ ಹೊಸಕೋಟೆಯಿಂದ ಕೆಂಗೇರಿವರೆಗೂ ಕೂಡ ಬಾಡಿಗೆ ಮನೆಗಳಿರ್ಬೋದು, ಪಿ ಜಿ ಮನೆಗಳಿರ್ಬೋದು, ಬಂದ್ಬಿಟ್ಟು ಅಲ್ಲಲ್ಲಿ ಬಂದು ಅಲ್ಲಿ ಮನೆಗಳು ಮಾಡ್ಕೊಂಡು ಅವ್ರ ಪಾಪ ಅವ್ರ ಕೆಲಸಗಳಲ್ಲಿ ಗಾರೆ ಕೆಲಸದಿಂದ ಇಟ್ಕೊಂಡು ITBTವರೆಗೂ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನಾನು ಕೇಳ್ಕೊಳ್ಳೋದು ಏನಪ್ಪ ಅಂತ ಹೇಳಿದ್ರೆ, ಒಂದು ಬಾರಿ ನಮಗೆ ಬಿ ಜೆ ಪಿಗೆ ಅವಕಾಶ ಮಾಡಿಕೊಡಿ. ಬಿ ಜೆ ಪಿ ಸರ್ಕಾರ ರಾಜ್ಯದಲ್ಲಿ ಬಿ ಜೆ ಪಿ ಸರ್ಕಾರ ಇದ್ದು ನಮ್ಮ ತಾಲೂಕಲ್ಲಿ ಬಿ ಜೆ ಪಿ ಸರ್ಕಾರ ಇದ್ದರೆ ಖಂಡಿತ ನಾವು ಅನ್ಎಂಪ್ಲಾಯ್ಮೆಂಟ್ ಏನಿದೆ ನಮ್ಮ ಇಂಡಸ್ಟ್ರಿಯಲ್ಲಿ ಏನಿದೆ ನಾವು ಖಂಡಿತ ಅದನ್ನು ತೊಗೊಂಬರ್ತೀವಿ. ನಮ್ಮ ಎಲ್ಲ ನಾಯಕರು ಕೂಡ ಎಲ್ಲ ಚರ್ಚೆ ಮಾಡ್ತಾ ಇದ್ದೀವಿ, ಎಲ್ಲ ಖಂಡಿತ ಮುಂದಿನ ದಿನ ತೊಗೊಂಬರ್ತೀವಿ. ಅದೇ ರೀತಿ ಪ್ರತಿಯೊಂದು ಪಂಚಾಯತಿಗೂ ಹೋದಾಗ ಅಲ್ಲಿ ಗುಣಮಟ್ಟದ ಶಾಲೆಗಳಿಲ್ಲ, ಪ್ರತಿಯೊಂದು ಶಾಲೆಗಳು ಕೂಡ ಸೋರ್ತಾ ಇದೆ, ಶಿಕ್ಷಣ ವ್ಯವಸ್ಥೆ ತುಂಬ ಹದಗೆಟ್ಟಿದೆ. ಖಂಡಿತ ಮುಂದಿನ ದಿನಗಳು ನಮ್ಮ ಬಿ ಬಿ ಎಂ ಪಿನಲ್ಲಿ ಯಾವ ರೀತಿ ನಾವು ಶಾಲೆಗಳು ಮಾಡಿದ್ದೀವಿ, ಹೈಟೆಕ್ ಶಾಲೆಗಳು, ಯಾವುದೇ ರೀತಿ ಪ್ರೈವೇಟ್ ಶಾಲೆಗಳಿಗೆ ಕಮ್ಮಿ ಇಲ್ಲದಿರೋ ಥರ ನಮ್ಮ ಮಾಡಿದ್ದೀವಿ. ಅದೇ ಥರ ಶಾಲೆಗಳನ್ನ ನಾವು ಇಲ್ಲಿ ನಮ್ಮ ಪ್ರತಿಯೊಂದು ಪಂಚಾಯತಿಗಳು ಅಳ್ಪಡಿಸ್ತೀವಿ. ಅದೇ ರೀತಿ ಮತ್ತು ಆರೋಗ್ಯ ಕೇಂದ್ರಗಳು ಸುಸಜ್ಜಿತವಾದ ಯಾವುದೇ ಒಂದು ಹಾಸ್ಪಿಟ್ಲ್ಗಳಿಲ್ಲ. ದೊಡ್ಡ ಮೀನ್ ಹಾರ್ಟ್ ಅಟ್ಯಾಕ್ ಆದಾಗ ಇಲ್ಲಿಂದ ನಾವು ಕೋಲಾರಿಗೆ ಹೋಗ್ತೀವಿ, ಇಲ್ಲ ಬೆಂಗಳೂರಿಗೆ ಹೋಗ್ತೀವಿ, ವಿಜಯದೇವ್ಗೆ ಹೋಗಬೇಕು. ಅದು ದೊಡ್ಡ ಮಟ್ಟದಲ್ಲಿ ತುಂಬ 1,000 ಜನರು ಇಲ್ಲಿ ಸಾವನ್ನಪ್ತಾ ಇದ್ದಾರೆ.
ಅದನ್ನು ಒಂದು ಹೈಟೆಕ್ ಒಂದು ನಾವೊಂದು ಹಾರ್ಟ್ ಹಾಸ್ಪಿಟಲ್ ತೊಗೊಂಬರ್ಬೇಕಂತ ಕೂಡ ನಮ್ಮನ್ನು ಇದೆ. ಆಮೇಲೆ ಪ್ರತಿಯೊಂದು ಪಂಚಾಯತಿನಲ್ಲಿ ಕೂಡ ರೈತರ ಒಂದು ಕೇಂದ್ರವನ್ನು ಸ್ಥಾಪನೆ ಮಾಡಬೇಕು. ರೈತರು ಏನು ನಮ್ಮ ಕೇಂದ್ರ ಸರ್ಕಾರದ ಮತ್ತು ರಾಜ್ಯ ಸರ್ಕಾರದ ಸವಲತ್ತುಗಳು ಬರ್ತಾಯಿದೆ ಅದೊಂದು ಕೂಡ ಪ್ರತಿಯೊಂದು ಕೂಡ ಆವಾಗ ಪಂಚಾಯತಿನಲ್ಲಿ ತಲುಪಿಸುವಂಥ ಕಾರ್ಯಕ್ರಮ ಮಾಡ್ತೀವಿ. ಇನ್ನೂ ಅನೇಕ ಮಾಮೂಲಿ ಇನ್ನು ನಾವೊಂದು ಮಾದರಿ ಕ್ಷೇತ್ರವನ್ನಾಗಿ ಮಾಡೋದಕ್ಕೆ 100% ನಾವಂತೂ ಈ ಸತಿ ನಾವು ರೆಡಿ ಇದ್ದೀವಿ ಸರ್. ಒಂದು ಅವಕಾಶ ಮಾಡಿಕೊಡಿ ಅಂತ ಈ ಒಂದು ಸಂದರ್ಭದಲ್ಲಿ ನಿಮ್ಮ ಮುಖಾಂತರ ಮಾಧ್ಯಮ ಮುಖಾಂತರ ಕೇಳ್ತಾ ಇದ್ದೀವಿ ಸರ್. ಎಚ್ ನಾಗೇಶ್ ಇಂಡಿಪೆಂಡೆಂಟ್ ಎಂ ಎಲ್ ಎ ಆಗಿದ್ರು ಕೂಡ ಬಿಜೆಪಿಗೆ ಸಪೋರ್ಟ್ ಮಾಡಿದರು, ಮಂತ್ರಿ ಕೂಡ ಆಗಿದ್ದರು, ಒಂದು ಬಿಜೆಪಿ ಸರ್ಕಾರದಲ್ಲಿ ಮಂತ್ರಿ ಆಗಿದ್ದರು, ಏನು ಮಾಡಿಲ್ವಾ ಆಗ ಕ್ಷೇತ್ರಕ್ಕೆ ಸರ್? ಖಂಡಿತ ನಮ್ಮ ಬಿಜೆಪಿ ಸರ್ಕಾರ ಬಂದ್ಬಿಟ್ಟು ಅತ್ಯಂತ ಹೆಚ್ಚು ಅನುದಾನ ಅವ್ರು ಕೊಟ್ಟಿದೆ ಅವರಿಗೆ. ಆ ಅನುದಾನದಿಂದ ನಾವು ಇವತ್ತೇನಾದರೂ ನಮ್ಮ ಮುಳಬಾಗಲು ಏನೋ ಡೆವಲಪ್ಮೆಂಟ್ ಆಗಿದೆ ಅಂತ ಹೇಳಿದ್ರೆ ನಮ್ಮ ಬಿಜೆಪಿ ಸರ್ಕಾರ ಕೊಟ್ಟಿರೋಂಥ ಅನುದಾನ ಅದನ್ನು ತೊಗೊಂಬಂದು ಎಚ್ ನಾಗೇಶ್ ಅವರು ಮಾಡಿದ್ದಾರೆ. ಈ ಒಂದು ಕ್ರೆಡಿಟ್ ಬಂದ್ಬಿಟ್ಟು ನಮ್ಮ ಬಿಜೆಪಿ ಸರ್ಕಾರಕ್ಕೆ ಸಲ್ಲುತ್ತೆ ಅಂತ ಹೇಳ್ತೀನಿ ಸರ್. ಸೊ ಕೊತ್ತೂರು ಮಂಜುನಾಥ್ ಕಾಂಗ್ರೆಸ್ನಿಂದ ಮತ್ತೆ ಸ್ಪರ್ಧೆ ಮಾಡ್ತಾರೆ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ, ಕಾಂಗ್ರೆಸ್ನ ಕೊತ್ತೂರು ಮಂಜುನಾಥ್ ಬಗ್ಗೆ ಏನು ಹೇಳ್ತೀರಾ ಸರ್? ಇನ್ನು ಅವ್ರದ್ದು ಇನ್ನೂ ಸರ್ಟಿಫಿಕೇಟ್ ಏನಂತ ಇನ್ನೂ ಕ್ಲಾರಿಟಿ ಇಲ್ಲ, ಕ್ಲಿಯರ್ ಇಲ್ಲ. ನೋಡೋಣ ಸರ್, ಈಗ ಮುಂದಿನ ದಿನಗಳಲ್ಲಿ ನೋಡಬೇಕು ಇನ್ನೂ ಅವ್ರ ಸರ್ಟಿಫಿಕೇಟ್ ಏನಾಗುತ್ತೆ ಅಂತ ನೋಡೋಣ ಮುಂದೆ. ನೀವಾಗಲೇ ಒಂದು ಮಾತು ಹೇಳ್ತಿದ್ರಿ, ಲೋಕಸಭಾ ಚುನಾವಣೆ ಟೈಮಲ್ಲಿ ನಮಗೆ 100,000 ಚಿಲ್ಲರೆ ಓಟಿಂದ ಲೀಡ್ ಬಂತು ಅಂತ. ಸೊ ಆ ಒಂದು ಲೋಕಸಭಾ ಚುನಾವಣೆಗೆ ಇದೇ ಮುನಿಸ್ವಾಮಿ ಅವ್ರ ಪರ ಕೊತ್ತೂರು ಮಂಜುನಾಥ್ ಕ್ಯಾಂಪೇನ್ ಮಾಡಿ ಓಟ್ ಹಾಕ್ಸಿದ್ರು ಅಂತ ಸರ್? ಇದೇ ಅವ್ರದ್ದು ಒಂದು ಅಷ್ಟು ಇದೇ ಇದೆ ಇಲ್ಲ ಅಂತ ನಾವು ಹೇಳ್ತಾ ಇಲ್ಲ. ಬಟ್ ಆದರೂ ಕೂಡ ನಮ್ಮ ಸಂಸದರು ಎಲೆಕ್ಷನ್ ಬಂದಾಗ ಎಲ್ಲರೂ ಕೂಡ ಮೋದಿನ ಮತ್ತು ನಮ್ಮ ದೇಶನ ನೋಡ್ಬಿಟ್ಟು ಓಟ್ ಹಾಕ್ತಾರೆ ಹೊರತು ಬೇರೆ ವ್ಯಕ್ತಿಗಳು ನೋಡಿ ಹಾಕಲ್ಲ. ಬಟ್ ಆದ್ರೂ ಈ ಒಂದು ವಿಚಾರ ಇದರಲ್ಲಿ ಅವ್ರದ್ದು ಕೊತ್ತೂರು ಮಂಜುನವ್ರದ್ದು ಒಂದಷ್ಟು ಸಹಾಯ ಇದೆ ಅಂತ ಹೇಳ್ತೀವಿ. ಯಾಕಂದ್ರೆ ನಿಜ ಒಪ್ಕೊಬೇಕು ನಾವು, ಇದು ಅವ್ರದ್ದು ಒಂದಷ್ಟು ಸಹಾಯ ಇದೆ ಇದರಲ್ಲಿ, ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಈಗ ಅದೇ ಕೊತ್ತೂರು ಮಂಜುನಾಥ್ ನಿಮಗೆ ಪ್ರತಿಸ್ಪರ್ಧಿ ಆಗ್ಬೋದು, ಏನಾಗ್ಬೋದಾಗ ನಿಮ್ಮ ಬಿಜೆಪಿಗೆ ಸಪೋರ್ಟ್ ಮಾಡ್ತಾರೆ ಕೆಲವರು ಅವ್ರಿಗೆ? ನೆವರ್ ಸರ್. ನಮ್ಮದು ಪಕ್ಷ ಸಿದ್ಧಾಂತ ಇರೋಂಥ ನಮ್ಮ ಸಿದ್ಧಾಂತ ಇರೋಂಥ ಪಕ್ಷ ನಮ್ಮದು. ನಮ್ದು ಯಾವುದೇ ನಮ್ಮ ನಾಯಕರು ಆ ಥರ ಯಾವುದೇ ಕಾರಣಕ್ಕೂ ಯಾರಿಗೂ ಸಹಾಯ ಮಾಡಲ್ಲ, ಯಾರಿಗೂ ಸಪೋರ್ಟ್ ಮಾಡೋಕ್ಕಾಗಲ್ಲ. ಪಕ್ಷ ಏನಿದೆ, ಪಕ್ಷ ಯಾವ ರೀತಿ ಇದು ಮಾಡ್ತಾರೆ ಪಕ್ಷಕ್ಕೆ ಅವರು ಅನುಗುಣವಾಗಿರ್ತಾರೆ ಹೊರತು ಬೇರೆ ಇನ್ನೊಂದು ಮತ್ತೊಂದು ಥರ ರಾಜಕೀಯ ನಮ್ಮ ಒಂದು ಮುಳಬಾಗಿಲು ಕ್ಷೇತ್ರದಲ್ಲಿ ಯಾರ ನಾಯಕರು ಕೂಡ ಮಾಡಲ್ಲ ಒಂದು ಅಂತ ಹೇಳ್ತೀನಿ ಸರ್. ಶಿಗೇಳಿ ಸುಂದರ್ ಅವರು ಬೆಂಗಳೂರಿಂದ ಬಂದಿದ್ದಾರೆ, ಚಳಿಯಿರಲ್ಲ ಅನ್ನೋ ಒಂದು ಆರೋಪ ಮಾಡ್ತಿದ್ದಾರೆ ಸರ್. ಈಗ ನಮ್ಮ ತಾತವರು ನಂಗ್ಲಿ ಮುನಿಯಪ್ಪ ಅವರು, ಓಕೆನಾ? ಈಗ ಎಲ್ಲರಿಗೂ ಗೊತ್ತಿರೋಂಥ ವಿಚಾರನೆ, ಓಕೆನಾ? ಅದನ್ನು ನಾನು ಏನು ಜನ ಅದ್ರ ಬಗ್ಗೆ ನಾನು ಪ್ರಸ್ತಾವ ಮಾಡೋಕ್ಕೋಗಲ್ಲ. ಲೋಕಲ್ ಯಾರು 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 ಇಲ್ಲ ಅಂದ್ಬಿಟ್ಟು ಎಲ್ಲರಿಗೂ ಗೊತ್ತಿರೋಂಥ ವಿಚಾರನೆ, ನಾನು ಅದ್ರ ಬಗ್ಗೆ ಏನು ಕಮೆಂಟ್ ಮಾಡೋಕ್ಕೋಗಲ್ಲ. ಅಲ್ಲ, ಜನ ಮಾತಾಡಬೇಕಾದ್ರೆ ಶಿಗೇಳಿ ಸುಂದರ್ ಅವರು ಬೆಂಗಳೂರಲ್ಲಿದ್ದರು, ಇಲ್ಲಿರಲ್ಲ ಅವರು, ಬೆಂಗಳೂರಲ್ಲಿರ್ತಾರೆ. ಸೊ ಹೆಂಗೆ ಇಲ್ಲಿಗೆ ಬಂದು ಹೆಂಗೆ ರಾಜಕಾರಣ ಮಾಡ್ತಾರೆ, ಮೀಸಲು ಕ್ಷೇತ್ರ ನಮಗೆ ಸ್ಥಳೀಯರಾಗಬೇಕು ಅಭ್ಯರ್ಥಿ ಅನ್ನೋ ಒಂದು ಚರ್ಚೆ ಆಗ್ತಾ ಇತ್ತು ಸರ್. ಈಗ ಬೆಂಗಳೂರಲ್ಲಿ ನಾವು ಅಲ್ಲಿ ನಮ್ಮ ಬಿಸ್ನೆಸ್ ಇತ್ತು, ಅಲ್ಲಿ ಒಂದು ಅಲ್ಲಿ ಒಂದು 20 ವರ್ಷ ನಾವು ಅಲ್ಲಿ ರಾಜಕೀಯ ಮಾಡಿದ್ದೀವಿ. ಈಗ ಮಾಡಿ ಅಲ್ಲಿಂದ ಬಂದು ಇಲ್ಲೇ ಪರ್ಮನೆಂಟಾಗಿ ಇಲ್ಲೇ ನಮ್ಮದು ಜಮೀನುಗಳು ಇರ್ಬೋದು, ವ್ಯಾಪಾರ ಇರ್ಬೋದು, ಕೃಷಿ ಚಟುವಟಿಕೆ ಇರ್ಬೋದು, ಎಲ್ಲ ಇಲ್ಲೇ ಇರೋದ್ರಿಂದ ನಾವು ಆಲ್ರೆಡಿ ಮನೆ ನಮ್ಮದು ನಂಗ್ಲಿಯಲ್ಲಿ ನಮ್ಮ ಸ್ವಂತ ಮನೆ ಇದೆ, ನಂಗ್ಲಿಯಲ್ಲಿ ಸ್ವಂತ ಜಾಗ ಇದೆ, ಬೈರ್ಕೂರಲ್ಲಿ ಜಾಗ ಇದೆ ನಮ್ಮದು, ಕುಡುಮಳೆಯಲ್ಲಿದೆ, ಗುಜಮಾಂಡಲಲ್ಲಿದೆ, ಹಾವಣಿನಲ್ಲಿದೆ. ಈಗ ಒಂದು ಒಂದು ಟೌನಲ್ಲಿ ಒಂದು ಮನೆ ಮಾಡಿದ್ದೀವಿ ಪರ್ಮನೆಂಟಾಗಿ. ನಾವು ಯಾವುದೇ ಕಾರಣಕ್ಕೂ ನಾವು ಮುಳಬಾಗಲನ್ನ ಬಿಟ್ಟು ಹೋಗೋ ಪ್ರಶ್ನೆಯೇ ಇಲ್ಲ. ನಮ್ಮ ರಾಜಕೀಯ ಜೀವನ ಏನಿದೆ ಕೂಡ ನೀವು ಮುಳಬಾಗಲಿಲ್ಲ, ಅದು ಸೋಲಿ ಗೆಲ್ಲಿ ಏನಾದರೂ ಕೂಡ ಅದು ಮುಳಬಾಗಲಲ್ಲ. ಅದನ್ನು ಯಾವುದೇ ರೀತಿ ತಪ್ಪು ಕೆಲವೊಂದು ಜನ ಅದನ್ನು ರಾಜಕೀಯವಾಗಿ ಬೇರೆ ರೀತಿ ಮಾತಾಡ್ಕೊತಾರೆ, ಅದಕ್ಕೆಲ್ಲ ನಾವು ಏನು ಮಾಡೋಕ್ಕಲ್ಲ, ಅದಕ್ಕೆಲ್ಲ ನಾವು ಉತ್ತರ ಕೊಡೋಂಥ ನೆಸೆಸಿಟಿ ಇಲ್ಲ ಸರ್. ಸಿದ್ದರಾಮಯ್ಯನವರು ಕೋಲಾರ ವಿಧಾನಸಭಾ ಕ್ಷೇತ್ರಕ್ಕೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಬರ್ತಾ ಇದ್ದಾರೆ, ಅವರು ಈ ಭಾಗಕ್ಕೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಬರ್ತಾ ಇರೋದ್ರಿಂದ ಇಡೀ ಹಳೆ ಮೈಸೂರು ಭಾಗ, ವಿಶೇಷವಾಗಿ ಹಳೆ ಮೈಸೂರು ಭಾಗ ಅಂದರೆ ಅವಿಭಾಜ್ಯದ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ಈ ಮೂರು ಜಿಲ್ಲೆಗಳಲ್ಲಿ ಕಾಂಗ್ರೆಸ್ಗೆ ತುಂಬ ಪಾಸಿಟಿವ್ ಆಗುತ್ತೆ, ಬಿಜೆಪಿ 2018ರಲ್ಲಿ ರಿಸಲ್ಟ್ ರಿಪೀಟ್ ಆಗುತ್ತೆ, ಯಾವುದು ಗೆಲ್ಲೋದಿಲ್ಲ ಅನ್ನೋದು ಅವರ ಅಭಿಪ್ರಾಯ ಸರ್? ಅದು ಯಾವುದೇ ಕಾರಣಕ್ಕೆ ಸಾಧ್ಯ ಇಲ್ಲ. ಏನು ಕೇಳ್ತೀನಿ ನಮ್ಮ ಮಾತಂದು ಹೇಳಿದ್ರೆ, ಈಗ ಎಮ್ ಎಲ್ ಎ ಅಂತ ಬಂದಾಗ ಅಲ್ಲಿ ಲೋಕಲ್ ಕ್ಯಾಂಡಿಡೇಟ್ನ ಚುನಾವಣೆ ಮಾಡ್ಕೊಳ್ಳೋಕೆ ಇದು ಮಾಡ್ತಾರೆ. ಯಾಕಂದರೆ ಈಗ ಸಿದ್ದರಾಮಯ್ಯವರು ಅವರು ಮಾಜಿ ಮುಖ್ಯಮಂತ್ರಿಗಳಾದರೂ ಕೂಡ ಸಹ ನಮ್ಮ ಇದರಲ್ಲಿ ಬಾದಾಮಿಯಲ್ಲಿ ಏನಾಯಿತು ಅಂತ ನಿಮ್ಗೆ ಗೊತ್ತಿರೋವಂಥದ್ದೇ, ಚಾಮುಂಡೇಶ್ವರಲ್ಲಿ ಏನಾಯಿತು ಅಂತ ಗೊತ್ತಿರೋವಂಥದ್ದೇ. ಬಟ್ ಅವರು ಬಂದು ಇಲ್ಲಿ ಬಂದು ಇಲ್ಲಿ ಜನಗಳಿಗೆ ಸರ್ವಿಸ್ ಮಾಡ್ತಾರೆ ಅನ್ನೋದನ್ನು ಯಾರು ಇಲ್ಲ, ನಮ್ಮ ಮತದಾರ ಬಂದರೆ ಯಾರು ಅದನ್ನು ನಂಬಲ್ಲ. ಯಾಕಂದರೆ ಲೋಕಲಲ್ಲಿ ನಮಗೆ ಕೈಗೆಟುಕುವಂಥ ಅಭ್ಯರ್ಥಿ ಬೇಕು ಇಲ್ಲಿ, ಅದು ನಮ್ಮ ಅರ್ತುರ್ ಪ್ರಕಾಶ್ ಅವರಿದ್ದಾರೆ ಖಂಡಿತ. ಯಾಕಂದರೆ ಅವರು 3 ಸತಿ ಅವ್ರು 2 ಸತಿ ಎಮ್ ಎಲ್ ಎ ಆಗಿದ್ದರು, ಅವರು ಪ್ರತಿಯೊಂದು ಮನೆ ಮನೆ ಕೂಡ ಪ್ರತಿಯೊಂದು ಗ್ರಾಮ ಕೂಡ ನಾವು ಅಭಿವೃದ್ಧಿ ಮಾಡಿದ್ದಾರೆ, ಒಳ್ಳೆ ಕೆಲಸ ಮಾಡಿಕೊಟ್ಟಿದ್ದಾರೆ. ಖಂಡಿತ ನಾನು ಈ ಸತಿ ನಮ್ಮ ಅರ್ತುರ್ ಪ್ರಕಾಶ್ ಅವ್ರನ್ನ ಬೆಂಬಲಿಸ್ತಾರೆ. ಲೋಕಲ್ ಅಭ್ಯರ್ಥಿ ಬೇಕಾಗ್ತಾರೆ. ಈಗ ಸಿದ್ದರಾಮಯ್ಯವರು CM ಆದ್ರೂ ಸತ ಅವ್ರನ್ನ ಹುಡ್ಕೊಂಡು ಕೆಲಸಗಳು ಮಾಡ್ಕೊಳ್ಳೋಕೆ ಆಗಲ್ಲ ಸರ್, ಅವ್ರು ಎಲ್ಲೋ ಇರ್ತಾರೆ ಅವರು, ಕರೆಕ್ಟ್ ಇಲ್ವಾ? ಅವ್ರು ಈಗ ಇನ್ನೇನು ಬೇರೆ ನಾಯಕರುಗಳು ಬೇರೆ ತಗೋ ಏನು ತಿಳ್ಕೊಂಡಿದ್ದಾರೆ, ಅವ್ರು ಬಂದಿದ ತಕ್ಷಣ ಎಲ್ಲ ಕ್ಷೇತ್ರಗಳು ಇದಾಗುತ್ತೆ, OBC ಇರ್ಬೋದು ಮತ್ತು SC ST ಓಟ್ಗಳು ಮತ್ತು ಅವ್ರಿಗೆ ಪ್ಲಸ್ ಆಗುತ್ತೆ ಅಂತ ತಿಳ್ಕೊಂಡಿದ್ದಾರೆ. ಅದು ಯಾವುದೇ ಕಾರಣಕ್ಕಾಗಲ್ಲ, ಅವರವರು ಸೋಲ್ತಾರೆ ಅಂದ್ಬಿಟ್ಟು ಅವ್ರಿಗೆಲ್ಲರಿಗೂ ಗೊತ್ತಿದೆ, ಅವ್ರಿಗೆ ಎಲ್ಲ ಕ್ಷೇತ್ರದಲ್ಲಿ. ಅದಕ್ಕೋಸ್ಕರ ಇವ್ನು ಕರ್ಕೊಂಬರ್ತಾ ಇದ್ದಾರೆ ಹೊರತು. ಬಟ್ ಅದೇನು ನಮಗೇನು ಅಷ್ಟೊಂದು ಅದು ನಮಗೆ ಇಂಫ್ಯಾಕ್ಟ್ ಆಗುತ್ತೆ ಅನ್ನೋ ಒಂದು ಇದು ನಮಗೇನಿಲ್ಲ ಸರ್, ಅದೇನು ಕಾಣಿಸ್ತಾ ಇಲ್ಲ ನಮಗೆ. ಮುಳಬಾಗಿಲು ಕ್ಷೇತ್ರ ಈಗ ಎಷ್ಟು ಹೋಬಳಿಯಲ್ಲಿ ನೀವು ಸಂಚಾರ ಮಾಡ್ತಿದ್ದಾರೆ, ಎಷ್ಟು ಹೋಬಳಿ ಇದೆ, ಹೆಂಗಿದೆ ಸರ್? ಎಲ್ಲ 369 ಹಳ್ಳಿಗಳು ಕೂಡ ಪ್ರತಿಯೊಂದು ಹಳ್ಳಿಗೂ ಪ್ರವಾಸ ಮಾಡಿದ್ದೀವಿ. ಪ್ರತಿಯೊಂದು ಹಳ್ಳಿನಲ್ಲಿ ಕೂಡ ನಾವು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಎಲ್ಲ ಯೋಜನೆಗಳು ಕೂಡ ನಾವು ಮನೆ ಮನೆಗೆ ತಲುಪಿಸ್ತಾ ಇದ್ದೀವಿ. ಪ್ರತಿಯೊಂದು ಇದರಲ್ಲೂ ಕೂಡ ನಾನು ಸುತ್ತಾಡ್ತಾ ಇದ್ದೀನಿ, ಕೆಲಸ ಸಂಘಟನೆ ಮಾಡ್ತೀನಿ. ಕಳೆದ
ಯಾರು ಸಿ ಎಂ ಆದರೆ ಬೆಸ್ಟ್ ಅನಿಸುತ್ತೆ ನಿಮಗೆ, ಯಾರು ಸಿ ಎಂ ಆಗಬೇಕು ನಿಮ್ಮ ಪಕ್ಷದಿಂದ? ನಮ್ಮ ಪಕ್ಷದಲ್ಲಿ ಯಾರಾದರೂ ಕೂಡ ನಾವು ನಮ್ಮ ಪಕ್ಷದ ಯಾರು ಕೊಟ್ಟರೆ ಕೂಡ 100% ನಮಗೆ ಅದು ಒಳ್ಳೆಯದು. ಎಸ್, ಇದು ಶ್ರೀಗೇಳಿ ಸುಂದರ್ ಅವರ ಮಾತು.